ಮುರುಘಾ ಮಠದ ಶ್ರೀಗಳ ವಿರುದ್ಧ ಪೋಕ್ಸೊ ಕೇಸ್ ಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಸ್ಪತ್ರೆಯ ಓರ್ವ ವೈದ್ಯ ಮಠದ ಭಕ್ತೆ ಆಗಿರೋ ಹಿನ್ನೆಲೆಯಲ್ಲಿ ಬಾಲಕಿಯರ ವೈದ್ಯಕೀಯ ಪರೀಕ್ಷೆ ವಿಳಂಬ ಆಗ್ತಾ ಇದೆ ಈಗ ಸಹಜವಾಗಿ ಮಠಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತದ್ದು ಈಗೇನೇ ಬಾಲಕಿಯರ ವೈದ್ಯಕೀಯ ಪರೀಕ್ಷೆ ನಡೆಯಬೇಕಾಗಿತ್ತು ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಓರ್ವ ವೈದ್ಯ ಪರೀಕ್ಷೆಯನ್ನ ಮಾಡಬೇಕಾಗಿರುವಂತ ಓರ್ವ ವೈದ್ಯ ಮಠದ ಭಕ್ತೆ ಆಗಿರೋ ಹಿನ್ನೆಲೆಯಲ್ಲಿ ಬಾಲಕಿಯರ ವೈದ್ಯಕೀಯ ಪರೀಕ್ಷೆ ವಿಳಂಬ ಆಗ್ತಾ ಇದೆ ಹೀಗಾಗಿ ಬಾಲಕಿಯರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಹಿಂದೇಟನ್ನ ಹಾಕಲಾಗ್ತಾ ಇದೆ ಒಡನಾಡಿ ಸಂಸ್ಥೆ ಸಿಬ್ಬಂದಿ ಬಾಲಕಿಯರನ್ನ ಈ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಜಿಲ್ಲಾ ಆಸ್ಪತ್ರೆ ವೈದ್ಯನ ಬದಲಿಸುವಂತೆ ಸಂಸ್ಥೆ ಒತ್ತಾಯ ಮಾಡ್ತಾ ಇದೆ ಸೋ ಇಲ್ಲಿ ರಿಸಲ್ಟ್ ಏನ್ ಬೇಕಾದರೂ ಬರಬಹುದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ಓರ್ವ ವೈದ್ಯ ಮಠದ ಭಕ್ತೆ ಆಗಿರೋ ಹಿನ್ನೆಲೆಯಲ್ಲಿ ಏನ್ ಬೇಕಾದರೂ ರಿಪೋರ್ಟ್ ಚೇಂಜ್ ಆಗಬಹುದು ಹಾಗಾಗಿ ಈಗ ಇಲ್ಲಿ ಕೆಲಸ ಇವರು ಒಡವೆ ಕೊಡ್ಸಿ ಅಂತ ಗಂಡನತ್ರ ಜಗಳ ಮಾಡೋ ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡುವಂತ ಜಿಲ್ಲಾಸ್ಪತ್ರೆ ವೈದ್ಯಯನ್ನ ಬದಲಿಸಬೇಕು ಅಂತ ಹೇಳಿ ಒಡನಾಡಿ ಸಂಸ್ಥೆ ಸಿಬ್ಬಂದಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗ ಜಿಲ್ಲಾಸ್ಪತ್ರೆಯಲ್ಲಿ ಬಾಲಕಿಯರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಆದರೆ ಆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಅಲ್ಲಿ ಟೆಸ್ಟ್ ಅನ್ನು ಮಾಡಿಸೋದಕ್ಕೆ ಈ ಒಡನಾಡಿ ಸಂಸ್ಥೆಯ ಸಿಬ್ಬಂದಿ ಹಿಂದೇಟನ ಹಾಕ್ತಾ ಇದ್ದಾರೆ ಕಾರಣ ಆ ಜಿಲ್ಲಾಸ್ಪತ್ರೆಯ ವೈದ್ಯ ಮಠದ ಭಕ್ತಿ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಸಿಬ್ಬಂದಿಯನ್ನು ಬದಲಿಸಬೇಕು ಅಂತ ಸಿಬ್ಬಂದಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ ಸಂಬಂಧದ ತನಿಖೆಯ ಬಗ್ಗೆ ಒಡನಾಡಿ ಸೇವಾ ಸಂಸ್ಥೆ ಅಸಮಾಧಾನ ಹೊರಹಾಕಿದೆ ಮೈಸೂರಲ್ಲಿ ಮಾತನಾಡಿದ ಒಡನಾಡಿ ಸಂಸ್ಥೆ ಮುಖ್ಯಸ್ಥ ಪರಶುರಾಮ್ ಮಕ್ಕಳ ರಕ್ಷಣಾ ಸಮಿತಿಯಿಂದ ಕಾನೂನಿನ ನಿರ್ಲಕ್ಷ್ಯ ಅಂತ ಆರೋಪಿಸಿದ್ದಾರೆ ಮಕ್ಕಳನ್ನ ಕರೆತಂದವರ ಬಳಿ ಸಾಕ್ಷ್ಯ ಇತ್ತು ನಾವು ಸಾಕ್ಷ್ಯ ನೋಡಿಲ್ಲ ಮಕ್ಕಳೇ ಜೀವಂತ ಸಾಕ್ಷ್ಯ ಅಂತ ಹೇಳಿದ್ದಾರೆ ಅತ್ಯಾಚಾರದ ಆರೋಪ ಏನು ಕೇಳಿಬರ್ತಾ ಇದೆ ಇನ್ನು ಬಾಲಕಿಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು ಅಂತ ಒಂದು ಗಂಭೀರ ಆರೋಪ ಏನು ಕೇಳಿಬರ್ತಾ ಇದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಜೊತೆಗೆ ಏನು ಚಿತ್ರದುರ್ಗದಿಂದ ಮೈಸೂರಿನ ಒಂದು ಒಡನಾಡಿ ಸಂಸ್ಥೆಗೆ ಏನು ಇಬ್ಬರು ಹೆಣ್ಮಕ್ಳು ಬರ್ತಾರೆ ಅವರು ಈ ಮೈಸೂರಿನ ಒಡನಾಡಿ ಸಂಸ್ಥೆಯ ಒಂದು ಆಶ್ರಯವನ್ನು ಕೂಡ ಪಡ್ಕೋತಾರೆ ಈ ಸಂದರ್ಭದಲ್ಲಿ ಒಡನಾಡಿ ಸಂಸ್ಥೆ ಕೂಡ ಆ ಮಕ್ಕಳಿಂದ ಕೆಲವೊಂದು ಹೇಳಿಕೆಗಳನ್ನು ಮತ್ತು ಅವರ ಹತ್ರ ಯಾವ ರೀತಿಯ ದಾಖಲೆಗಳಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಅನಲೈಸನ್ನು ಕೂಡ ಒಂದು ಪರೀಕ್ಷೆಯನ್ನು ಕೂಡ ಮಾಡಿರ್ತಾರೆ ಈ ವಿಚಾರವನ್ನು ಮಾತಾಡಲಿಕ್ಕೆ ಒಂದು ಪರಶುರನ್ನ ಮುಟ್ಟಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ಮಕ್ಕಳು ಅಲ್ಲಿ ಚಿತ್ರದುರ್ಗದಿಂದ ಬರ್ತಾರೆ ನಿಮ್ಮನ್ನು ಭೇಟಿಯನ್ನು ಮಾಡ್ತಾರೆ ನೀವು ಭೇಟಿಯನ್ನು ಮಾಡ್ತಾರೆ ಮಕ್ಕಳನ್ನು ವಿಚಾರಣೆ ಮಾಡ್ತೀರಾ ಆ ಸಮಯದಲ್ಲಿ ಆ ಮಕ್ಕಳು ನಿಮ್ಮ ಹತ್ರ ಯಾವ ಥರ ದಾಖಲೆಗಳನ್ನೇ ತೋರಿಸಿದ್ರೆ ಸರ್ ನಮ್ಮ ಹತ್ರ ಈ ಥರ ಇತ್ತು ಈ ಥರ ಇದೇ ನಮ್ಮ ಹತ್ರ ಈ ಥರ ಆ ಗಂಭೀರ ಇದಕ್ಕಿಂತ ಒಂದು ಮಠದ ಮೇಲೆ ಮಾಡ್ತಾರೆ ಗಂಭೀರ ಗಂಭೀರ ಆರೋಪ ಇದನ್ನು ನೀವೇನೇನು ಆ ಟೈಮ್ ಸಮಯದಲ್ಲಿ ಗಮನಿಸಿದ್ರೆ ಸರ್ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರುವುದು ಏನಂತ ಹೇಳಿದರೆ ಅವರ ಜೊತೆಯಲ್ಲಿ ಬಂದವರು ಮಕ್ಕಳು ಅಲ್ಲ ಅವ್ರ ಜೊತೆಯಲ್ಲಿ ಬಂದವರು ಆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದರು ದಾಖಲೆಯನ್ನು ತೋರಿಸ್ಲಿಕ್ಕೆ ಬಂದರು ನಮ್ಮ ಕಾನೂನು ಪ್ರಕಾರ ನಮ್ಮ ವಿಚಾರದ ಪ್ರಕಾರ ಯಾವುದೇ ಮಕ್ಕಳ ಮೇಲೆ ನಡೆಯುವ ಯಾವುದೇ ದೌರ್ಜನ್ಯವನ್ನು ನಾವು ತೋರಿಸಿ ನೋಡಬಾರ್ದು ಒಂದು ಆ ಕಾರಣದಿಂದ ನಾನು ಅದನ್ನು ತೋರಿಸ್ಲಿಕ್ಕೆ ಬಂದಾಗಲೂ ನೋಡಿಲ್ಲ ಒಂದು ಆಮೇಲೆ ಎರಡನೇದು ಮಕ್ಕಳೇ ಸಾಕ್ಷಿ ಆದಾಗ ಸುಪ್ರೀಂ ಕೋರ್ಟಿನ ಸ್ಪಷ್ಟ ನಿಯಮವಿದೆ ಮಕ್ಕಳೇ ಸಾಕ್ಷಿ ಆಗಿದ್ದಾಗ ಸರ್ಕಮ್ಟೆನ್ಸಸ್ ಎವಿಡೆನ್ಸಸ್ಸು ಏನು ಬೇಕಾಗಲ್ಲ ಮಕ್ಕಳೇ ಸಾಕ್ಷಿ ಆದಾಗ ಮಕ್ಕಳು ಎಳೆಯಳಿಯಾಗಿ ಘಟನೆಗಳನ್ನ ಬಿಡಿಸಿಡುತ್ತಿರುವಾಗ ಆ ಕಾರಣದಿಂದ ಏನು ಬೇಕಾಗಲ್ಲ ಅನ್ನೋವಂಥದ್ದು ನಮ್ಮ ಮಾತನ್ನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದಾಗ್ಯೂ ಈಗ ತನಿಖೆ ಹಂತದಲ್ಲಿ ತನಿಖೆ ಸುಗಮ ಆಗ್ತಿದೆ ಬೆಳಗ್ಗೆಗಿಂತಲೂ ಈಗ ಸುಗಮ ಆಗ್ತಾ ಇದೆ ಅದರಿಂದಾಗಿ ನಾನು ಹೆಚ್ಚಿನ ವಿಚಾರಗಳೊಟ್ಟಿಗೆ ನ್ಯಾಯಾಲಯದಲ್ಲಿ ಪ್ರಕರಣ ಮೂವ್ ಆಗ್ತಾ ಇರೋದರಿಂದ ಚರ್ಚಿಸೋದು ಸರಿಯಾದ ಕ್ರಮ ಅಲ್ಲ ಅಂತ ಭಾವಿಸ್ತೇನೆ ಮಕ್ಕಳ ಜೊತೆ ಬಂದಂಥ ವ್ಯಕ್ತಿ ಏನಿದ್ದಾರೆ ಅವರು ಏನು ಯಾವ ರೀತಿಯ ದಾಖಲೆಯನ್ನು ತೋರಿಸ್ಕೊಂಡ್ರು ವಿಡಿಯೋ ದಾಖಲೆಯನ್ನು ಅಥವಾ ಫೋಟೋ ದಾಖಲೆ ಯಾವ ರೀತಿಯ ದಾಖಲೆಗಳು ನಿಮ್ಮೊಂದಿಗೆ ತೋರ್ಸಕ್ಕೆ ಬಂದಿದ್ದರು ಅದು ಯಾವ ರೀತಿ ಇತ್ತು ಸರ್ ಮುಖ್ಯವಾಗಿ ಅವರು ಮಕ್ಕಳ ಫೋಟೋಗ್ರಾಫ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದನ್ನು ತೋರಿಸ್ಲಿಕ್ಕೆ ಬಂದರು ನಿಮ್ಗೆ ಮೊದಲೇ ಹೇಳಿದ್ದೀನಿ ಅದನ್ನು ನೋಡ್ಲಿಕ್ಕೆ ಬರಲ್ಲ ನೋಡಿದ ಮೇಲೆ ಆ್ಯಕ್ಟ್ ಮಾಡಬೇಕಾಗತ್ತೆ ಅದು ಕೃತವಾಗಿ ನಿರ್ಮಿಸಿದರೆ ಒಬ್ಬ ವ್ಯಕ್ತಿಯ ಘನತೆಯನ್ನು ಹಾಳು ಮಾಡಲಿಕ್ಕೆ ನಿರ್ಮಿಸಿದರೆ ಆ ಕಾರಣದಿಂದ ನಾನು ಅದನ್ನು ನೋಡಲಿಲ್ಲ ನೋಡೋದು ಇಲ್ಲ ಒಂದು ಅದು ಏನಂತಂದರೆ ಒಬ್ಬ ತನಿಖಾಧಿಕಾರಿ ಜೊತೆಯಲ್ಲಿ ಅವರು ಸಹಕರಿಸಬೇಕು
ಏನು ಹೇಳಿದ್ದೀನಿ ನಾನು ಕೂಡ ತನಿಖೆ ಅಧಿಕಾರಿಗಳ ಮುಂದೆ ಅವರು ಸಹಕರಿಸಬೇಕು ಮತ್ತು ಆ ಮಾಹಿತಿ ಏನಿದೆ ಅದು ಹಂಚಿಕೊಳ್ಬೇಕು ಬೇಕಾದ್ರೆ ತನಿಖಾಧಿಕಾರಿ ಕೇಳಲಿ ನಾನು ಹೇಳ್ತೇನೆ ಗೌಪ್ಯತೆಯನ್ನು ಕಾಯುವಂಥದ್ದು ಏನಂತ ಹೇಳಿದರೆ ಅವ್ರಿಗೂ ಜೀವ ಬೆದರಿಕೆ ಇದೆ ಅವ್ರಿಗೂ ಥ್ರೆಟ್ ಇದೆ ಅದರಿಂದಾಗಿ ಇಲ್ಲಿಗೆ ಬಂದಿದ್ದಾರೆ ನನ್ನನ್ನು ನರಸಿ ಬಂದಾಗ ನಾನನ್ನು ಅವ್ರನ್ನ ಸಂರಕ್ಷಿಸುವುದು ಅವ್ರನ್ನು ಸುಪರ್ದಿಯಿಂದ ಸೌಹಾರ್ದತೆಯಿಂದ ರಕ್ಷಣೆಯ ಅಂಶವನ್ನು ಇಟ್ಟುಕೊಂಡು ಅವ್ರ ಹತ್ರ ನ್ಯಾಯಾಧೀಶರ ಹತ್ರ ಕಳಿಸುವ ಕೆಲಸ ಮಾಡ್ತೀನಿ ಸರ್ ದಾಖಲೆಗಳನ್ನು ನೋಡುವಂಥ ಕೆಲಸಕ್ಕೆ ನಾವು ಮುಂದಾಗಿಲ್ಲ ಯಾಕೆಂದರೆ ನೋಡಿದ್ರೆ ಮಕ್ಕಳನ್ನು ಮತ್ತೆ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಆ ಒಂದು ದಾಖಲೆಗಳನ್ನು ನೋಡಲಿಕ್ಕೆ ಮುಂದಾಗಲ್ಲ ಆದರೆ ತನಿಖೆ ಸಂದರ್ಭದಲ್ಲಿ ಕೋರ್ಟ್ಗೆ ಆಗಿರ್ಬೋದು ತನಿಖಾ ಅಧಿಕಾರಿಗಳಿಗೆ ದಾಖಲೆಯನ್ನು ನೀಡುವಂಥದ್ದು ಏನು ಆ ಮಗುವನ್ನು ಎರಡು ಮಕ್ಕಳನ್ನು ಕರ್ಕೊಂಬಂದಂಥ ವ್ಯಕ್ತಿಯ ಒಂದು ಕರ್ತವ್ಯವಾಗಿರುತ್ತೆ ಅದನ್ನು ಅವ್ರು ನೀಡೋದೇ ಸೂಕ್ತ ಆಗುತ್ತೆ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು ವರದಿಯೊಂದಿಗೆ ದಿವ್ಯ ಎಸ್ ಟಿವಿ ನ್ಯೂಸ್ 18 ಕನ್ನಡ ಮೈಸೂರು